ಹಲೋ ವಿವರ್ಸ್, ಇವತ್ತಿನ ರೆಸಿಪಿ ಎಳೆ ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗುತ್ತೆ, ಚಪಾತಿ ತುಂಬ ಚೆನ್ನಾಗಿರ್ತಿದ್ದು ನೋಡಿ. ಅದಕ್ಕೋಸ್ಕರ ಎಳೆ ಬದನೆಕಾಯಿ ತೊಗೊಂಡಿದ್ದೀನಿ. ಇದನ್ನ ಕಟ್ ಮಾಡಿಕೊಂಡು ನೀರೊಳಗಡೆ ಹಾಕಿಟ್ಕೊಳ್ಬೇಕು. ಒಂದು ಪಾತ್ರೆ ನೀರು ತೊಗೊಂಡಿದ್ದೀನಿ ನೋಡಿ. ನಾನು ಈ ಥರ ರೌಂಡ್ ರೌಂಡ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪಲ್ಲಿಕ್ಕೆ ಪಲ್ಲಿಕ್ಕೆ ಈ ಥರ ಆದರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಹಂಚ್ಕೊಂಡು ತೀರ ಎಳೆ ಬದನೆ ಆಗಿರೋದ್ರಿಂದ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ರೆಡಿ, ಕಟ್ ಮಾಡಿದ ತಕ್ಷಣ ನೀರೆಲ್ಲ ಹಾಕಿಟ್ಕೊಳ್ಬೇಕು. ಹಾಗೆ ಎಲ್ಲ ಬದನೆಕಾಯಿನ ಈ ಥರ ಕಟ್ ಮಾಡಿಕೊಂಡು ನೀರೆಲ್ಲ ಹಾಕಿಟ್ಕೊಂಡ್ರೆ ಪಲ್ಯ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೋಡಿ, ಸ್ವಲ್ಪ ದಪ್ಪು ಬದನೆ ಆದರೆ ಈ ಥರ ತೆಳ್ಳು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಬೇಗ ಬೇಯುತ್ತೆ. ತೀರ ಎಳೆ ಬದನೆ ಅಂದರೆ ನೋಡಿ ಈ ಥರ ಇರುತ್ತೆ, ಇನ್ನು ಸೀಡ್ಗಳೆ ರೆಡಿಯಾಗಿಲ್ಲ. ಚಪಾತಿ ಅಂತ ಚೆನ್ನಾಗಿರುತ್ತೆ ಈ ಪಲ್ಯ. ಕಟ್ ಮಾಡಿ ಮಾಡಿ ನೀರಲ್ಲಿ ಹಾಕಿಟ್ಕೊಳ್ಬೇಕು. ಹಾಗೆ ಎಲ್ಲ ಬದನೆಕಾಯಿನೂ ಇದೇ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ನೋಡಿ. ಬದನೆಕಾಯಿ ಎಲ್ಲ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ, ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ನೀರಲ್ಲಿ ಹಾಕಿಟ್ಟಿದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಪಾತ್ರೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ನೋಡಿ. ಎಣ್ಣೆ ಬಿಸಿ ಆದಮೇಲೆ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಜೊತೆಗೆ ಒಣಮೆಣಸಿಕಾಯಿ ಹಾಕಿದ್ದೀನಿ ಖಾರಕ್ಕೆ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು, ಕಡಿಮೆ ಬೇಕು ಅಂದರೆ ಕಡಿಮೆನೂ ಹಾಕ್ಕೊಳ್ಬೋದು. ನೋಡಿ, ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ಕಟ್ ಮಾಡ್ಕೊಂಡಿರೋಂಥ ಬದನೆಕಾಯಿ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಉಕ್ಕೊಳ್ಬೇಕು ಬದನೆಕಾಯಿನ. ನೋಡಿ, ಜೊತೆಗೆ ನಾನು ಸಂಡೆಗೆ ಹೆಚ್ಚಿರುವಂಥ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಈಗ ಎಣ್ಣೆಲಿ. ನೋಡಿ, ಬದನೆಕಾಯಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 1 ½ ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋ ಉಟ್ಕೋಬೇಕು. ನೋಡಿ, 1 ½ ಸ್ಪೂನಷ್ಟು ಧನಿಯಾ ಪುಡಿ, 1 ½ ಸ್ಪೂನಷ್ಟು ಅಚ್ಚಕಾತ್ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ನೋಡಿ ನಾನು ನೀರು ಹಾಕಿಲ್ಲ, ಹಾಗೆಯೇ ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಈರುಳ್ಳಿ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ತೀರ ಸಣ್ಣಗೆ ಕಟ್ ಮಾಡಿರೋದ್ರಿಂದ ಅದು ಎಲ್ಸಾಗಿರೋದ್ರಿಂದ ಬದನೆಕಾಯಿ ನೀಟಾಗಿ ಬೆಂದಿದೆ. ನಿಮ್ಗೆ ಬೆಂದಿಲ್ಲ ಅಂತ ಅನಿಸಿದ್ರೆ ಒಂದೆರಡು ನಿಮಿಷದ ಕಾಲ ಮುಚ್ಚಿಟ್ಟು ಕಡಿಮೆ ಒಳಗೆ ಬೇಯಿಸ್ಕೊಳ್ಬೇಕು. ಈಗ ಬೆಂದಿದೆ ಇದು ನೋಡಿ, ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಇದು ಆಪ್ಷನ್, ಅದು ತೆಂಗಿನ ತುರಿ ಬೇಕಾದ ಹಾಕೊಳ್ಬೋದು, ಹಾಕೋದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಚಪಾತಿ ಜೊತೆ. ಸ್ವಲ್ಪ ಕೊತ್ತಂಬರಿ, ನೋಡಿ ಎಳೆ ಬದನೆಕಾಯಿಯ ಪಲ್ಯ ರೆಡಿಯಾಗಿದೆ. ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.